ಕೊಡಗಿನಲ್ಲಿ ಮತ್ತೆ ಬೆಟ್ಟದ ಮಣ್ಣು ಕುಸಿತವಾಗಿದೆ ಬೆಟ್ಟದ ಮೇಲಿನ ಮಣ್ಣು ಕುಸಿತವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಬೆಟ್ಟದಿಂದ ಹರಿದು ಬರುತ್ತಿದೆ ಕೆಸರು ಮರದ ದಿಮ್ಮಿಗಳು ಮಡಿಕೇರಿ ತಾಲೂಕಿನ ಎರಡನೇ ಮಣ್ಣಂಗೇರಿಯ ಗ್ರಾಮದಲ್ಲಿ ರಾಮಕೋಲಿ ಸೇತುವೆ ಕೆಳಗೆ ಮಣ್ಣು ಹರಿದು ಬರ್ತಾ ಇದೆ ಸೇತುವೆ ಎರಡು ಭಾಗದ ಮಣ್ಣು ಕೊಚ್ಚಿ ಹೋಗ್ತಾ ಇದೆ ಹೋಗಿದ್ರಿಂದ ಸಮಸ್ಯೆ ಇಲ್ಲಿ ಶುರುವಾಗಿಬಿಟ್ಟಿದೆ ಮಣ್ಣಂಗೇರಿಯ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ಈಗ ಎಸ್ನೋಡಿ ನಾನು ಈಗಾಗಲೇ ಹೇಳ್ತಾ ಇದ್ದೆ ಕೊಡಗು ಜಿಲ್ಲೆಯಲ್ಲಿ ಮಳೆ ನಿಂತರೂ ಕೂಡ ಅವಾಂತರ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಕೊಡಗಿನಲ್ಲಿ ಮತ್ತೆ ಬೆಟ್ಟದ ಮೇಲಿನ ಮಣ್ಣು ಕುಸಿದು ಬೀಳ್ತಾ ಇದೆ ಬೆಟ್ಟದಿಂದ ಹರಿದು ಬರ್ತಾ ಇದೆ ಕೆಸರು ಇದರ ಜೊತೆಗೆ ಮರದ ದಿಮ್ಮಿಗಳು ಕೂಡ ಅಂದ್ರೆ ಬೆಟ್ಟದ ಮೇಲೆ ಇರ್ತಾವಲ್ಲ ಮರದ ದಿಮ್ಮಿಗಳು ಅದೆಲ್ಲವೂ ಕೂಡ ಈಗ ಕೆಳಗೆ ಅಂದ್ರೆ ಬೆಟ್ಟದಿಂದ ಕೆಳಗೆ ಬರ್ತಾ ಇರುವಂತದ್ದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ಜೊತೆಗೆ ಕೆಸರು ಯಾವ ರೀತಿಯಾಗಿ ಹರಕೊಂಡು ಬರ್ತಾ ಇದೆ ಅನ್ನೋದನ್ನ ಕೂಡ ನೋಡಬಹುದು ಇನ್ನು ಮಡಿಕೇರಿ ತಾಲೂಕಿನ ಎರಡನೇ ಮಣ್ಣಂಗೇರಿಯ ಗ್ರಾಮದಲ್ಲಿ ಕಂಡು ಬರ್ತಾ ಇರುವಂತ ದೃಶ್ಯ ಇದು ಮಣ್ಣಂಗೇರಿಯ ಗ್ರಾಮ ರಾಮಕೋಲೆ ಸೇತುವೆ ಕೆಳಗೆ ಈ ಒಂದು ಮಣ್ಣು ಹರಿದು ಬರ್ತಾ ಇದೆ